ನಮ್ಮಲ್ಲಿ ಎಲ್ಲ ದಾಖಲೆಗಳು ಬಿ ಒ ಕಚೇರಿಯಲ್ಲೇ ಇರ್ತವೆ. ಆದರೂ ಸಹಿತ ಸಿ ಆರ್ ಪಿ ಬಿ ಆರ್ ಪಿಗಳು ಆಗಿಂದಾಗ್ಗೆ ಶಾಲೆಗಳಿಗೆ ಭೇಟಿ ಕೊಟ್ಟು ಸಲ್ಲದ ದಾಖಲೆಗಳನ್ನ ಕೇಳಿ ಅಂತಾರೆ. ಆದರೆ ಎಲ್ಲ ದಾಖಲೆಗಳು ಅವರಲ್ಲೂ ಅವೈಲೇಬಿಲಿಟಿ ಇದ್ರೂ ನಮ್ಮಲ್ಲಿ ಬಂದು ಕೇಳ್ತಾ ಇರ್ತಾರೆ. ಅದೊಂದು. ಆಮೇಲೆ ಅವರಲ್ಲಿ ಶಿಕ್ಷಣಕ್ಕೆ ನುರಿತ ತಜ್ಞರನ್ನು ಕರೆಸಿ ಟ್ರೈನಿಂಗ್ ಕೊಡಿಸ್ತಾರೆ. ಅದೇನಂದರೆ ಡಯಟು ಇಂಥ ಕಡೆ ತರಬೇತಿ ಕೊಡ್ತಾರೆ. ಅಂದರೆ ನಮ್ಮಲ್ಲಿ ತುಂಬ ಇವರು ಇವರು ಏನದು ಮೇಧಾವಿ ಜ್ಞಾನವಂತರ ಕಡೆಯಿಂದ ಸರ್ಕಾರಿ ಶಾಲೆಯಲ್ಲಿ ಪಾಠ ಪ್ರವಚನ ಬೋಧಿಸುವಂಥ ಶಿಕ್ಷಕರಿಗೆ ತರಬೇತಿ ಕಾರ್ಯಾಗಾರ ಅಂತ ಅಂದ್ಕೊಂಡು ಅವರಿಗೆ ಆಗಿಂದಾಗೆ ತರಬೇತಿಗಳು ಕೊಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ನಮ್ಮಗಳಿಗೂ ಸಹಿತ ನಿಮ್ಮಂಥ ಮೇಧಾವಿಗಳ ಕಡೆಯಿಂದ ನಮ್ಗಳಿಗೂ ಸಹಿತ ಒಂದು ತರಬೇತಿ ಕಾರ್ಯಾಗಾರವನ್ನು ಅಂದ್ಕೊಳ್ಳಿ. ನಾವು ಈಗ ಇನ್ನಷ್ಟು ಇವಾಗ ಕೊಡ್ತಾ ಇರುವಂಥ ಪಾಠ ಪ್ರವಚನಗಳಿಗಿಂತಲೂ ಇನ್ನಷ್ಟು ಮೀರಿದಂಥ ಒಂದು ಪಾಠ ಪ್ರವಚನಗಳನ್ನು ನಾವು ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ಅದಕ್ಕೆ ಸರ್ಕಾರ ಮಲತಾಯಿ ಧೋರಣೆಯನ್ನು ತೋರಬಾರದು. ಆಮೇಲೆ ಇತ್ತೀಚೆಗೆ ಬಂಡವಾಳ ಶಾಹಿಗಳು ದೊಡ್ಡ ದೊಡ್ಡ ಕೋಟ್ಯಾಧೀಶರು ಬಂದು ರಿಯಲ್ ಎಸ್ಟೇಟ್ ಹಿನ್ನೆಲೆ ಇರೋರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಶಿಕ್ಷಣ ಸಂಸ್ಥೆಗಳನ್ನ ಅವರು ಪ್ರಾರಂಭ ಮಾಡಿದಾಗ ಮಕ್ಕಳೇನು ಮಾಡ್ತಾರೆ, ಆ ಬಿಲ್ಡಿಂಗನ್ನು ನೋಡಿ ಹೋಗಿ ಅಲ್ಲಿ ಪಾಠ ಕೇಳೋವಂಥ ಒಂದು ಇದಕ್ಕೆ ಹೋದಾಗ, ಈಗ ಸುಮಾರು 60-70 ವರ್ಷಗಳಿಂದ ಒಂದು ಉತ್ತಮವಾದಂಥ ಶಿಕ್ಷಣ ಕೊಡ್ತಾ ಇರುವಂಥ ಶಿಕ್ಷಣ ಸಂಸ್ಥೆಗಳು ಇಲ್ಲಿರಬೇಕಾದ್ರೆ ಬಂಡವಾಳ ಶಾಹಿಗಳು ದೊಡ್ಡ ದೊಡ್ಡ ಈ ಉದ್ದಿಮೆದಾರರನ್ನು ಶಿಕ್ಷಣದ ಇದರಲ್ಲಿ ಸರ್ಕಾರ ತರೋದನ್ನು ನಿಲ್ಲಿಸ್ಬೇಕು. ಆಮೇಲೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಹೆಚ್ಚಿಗೆ ಶಾಲೆಗಳಿದೆ, ಆ ಶಾಲೆಗಳನ್ನ ನಾವು ಇರೋ ಶಾಲೆಗಳೇ ಸರ್ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರ ಹೊಸ ಪರ್ಮಿಷನ್ಸನ್ನು ನಿಲ್ಲಿಸ್ಬಿಟ್ರೆ, ಈಗ ನೀವು ಹೇಳ್ತೀರಿ ಸರ್ಕಾರದ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿನೇ ಇಲ್ಲ, ನಮ್ಮಲ್ಲಿ ದಾಖಲಾತಿ ಕಡಿಮೆ ಅಂತ ನೀವು ಹೆಚ್ಚುವರಿ ಅಂತ ನೀವು ಮಾಡ್ತಾ ಇರ್ತೀರಿ. ಹಾಗೆ ಮಾಡೋ ಬದಲು ಖಾಸಗಿ ಶಾಲೆಗಳಿಗೆ ಇರೋ ಶಾಲೆಗಳೇ ಸಾಕು, ಹೊಸ ಅನುಮತಿಗಳನ್ನೇ ಕೊಡೋಕೆ ಹೋಗ್ಬೇಡ್ರಿ. ಇರೋ ಶಾಲೆಗಳಿಗೆ ನಮ್ಮಲ್ಲೂ ಕೂಡ ಸ್ಟ್ರೆಂತ್ ಬರುತ್ತೆ, ಸರ್ಕಾರಿ ಶಾಲೆಗಳು ಕೂಡ ಇಂಪ್ರೂವ್ ಆಗ್ತವೆ. ಸೊ ನಡೀತಾ ಇರುತ್ತೆ. ನೀವು ಈ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಶುಲ್ಕ ಬರುತ್ತೆ ಅಂತ, ಆ ಶುಲ್ಕನ ನೀವು ಪಡ್ಕೊಳ್ಳೋ ಒಂದು ವಿಷಯದಲ್ಲಿ ಈ ರೀತಿಯಲ್ಲಿ ಮಾಡೋದು, ಅನುಮತಿಗಳು ಕೊಡೋದು ತಪ್ಪು. ಜೊತೆಗೆ ನಮ್ಮಲ್ಲಿ ದಿನಾಂಕ 10 ಫೆಬ್ರವರಿ ಒಂದು ಶೈಕ್ಷಣಿಕ ಸಮ್ಮೇಳನ ಅಂತ ಇಲ್ಲಿ ನಮ್ಮಲ್ಲಿ ಒಂದು ನಡೀತಾ ಇದೆ. ಇದುವರೆಗೂ ನಂದೇ ಅಧ್ಯಕ್ಷತೆಯಲ್ಲಿ ಇದುವರೆಗೂ ಇಲ್ಲಿ 5 ಸಮ್ಮೇಳನಗಳನ್ನು ನಾವು ಮಾಡಿದ್ದೀವಿ. ಎಲ್ಲ ಸಮ್ಮೇಳನಗಳು ನನ್ನ ನೇತೃತ್ವದಲ್ಲೇ ಇತ್ತು. ಆ ಸಮ್ಮೇಳನಗಳನ್ನ ಸಮ್ಮೇಳನಗಳು ನಡಿಬೇಕಾದ್ರೆ ನಾವುಗಳು ಬಹಳ ಮಾದರಿಯಾಗಿರಬೇಕು, ಮಕ್ಕಳಿಗೂ ಮಾದರಿಯಾಗಿರಬೇಕು, ಸಮಾಜಕ್ಕೂ ಮಾದರಿಯಾಗಿರಬೇಕು ಅಂತ ಒಂದು ಗಣ್ಯ ವ್ಯಕ್ತಿಗಳನ್ನ ಕರೆದು, ಸಂತೋಷ್ ಹೆಗಡೆ ಸರ್ ಇರ್ಬೋದು, ಲೋಕಾಯುಕ್ತರು ಇರ್ಬೋದು, ಇನ್ನು ಅಂಥ ಮಹನೀಯರನ್ನ ಕರೆದು ನಾವು ಸಮ್ಮೇಳನ ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ನನಗೆ ಬಂದಿರೋ ಸುದ್ದಿ ಪ್ರಕಾರ ಈಗ ನಾಳೆ 10ನೇ ತಾರೀಕಲ್ಲಿ ಕೂಡ ನಾನು ಒಬ್ಬ ಮುಖ್ಯ ಅತಿಥಿಯಾಗಿರೋದ್ರಿಂದ ನನಗೆ ಅಲ್ಲಿ ಒಬ್ಬ ವಿನೋದ್ ಶಿವರಾಜ್ ಅಂತ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟನ್ನು ಅತಿಥಿಗಳಾಗಿ ಹಾಕಿದ್ದಾರೆ. ಆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟನ್ನು ಅತಿಥಿಯಾಗಿ ನಮ್ಮ ಖಾಸಗಿ ಶಿಕ್ಷಣ ಸಂಘದಲ್ಲಿ ಏನಾದರೂ ಕೂಚ್ಕೊಂಡು ಅವ್ರಿಗೆ ವೇದಿಕೆ ಕೊಟ್ಟಾಗ, ನಾಳೆ ಕಾಂಗ್ರೆಸ್ನಲ್ಲಿ GT ಶ್ರೀನಿವಾಸ್ ಅವರಿದ್ದಾರೆ, ಅವ್ರನ್ನ ನೀವು ಕ್ಯಾಂಡಿಡೇಟನ್ನು ಕರೆಸ್ಕೊಂಡಿದ್ದೀರಿ, ನಮ್ಮನ್ನೇ ಕರೆದಿಲ್ಲ ಅಂತ ಕ್ವಶನ್ ಮಾಡ್ತಾರೆ. ಯಾಕಂದರೆ ಇಲ್ಲಿ ನಾವು ಎಲ್ಲ ಪಕ್ಷಗಳನ್ನು ಎಲ್ಲ ಜಾತಿ ಧರ್ಮಗಳನ್ನು ಸಮಾನವಾಗಿ ನೋಡುವಂಥವ್ರು ಕೇಳ್ತಾರೆ. ಅದಾದಮೇಲೆ BJPಯಲ್ಲಿ YA ನಾರಾಯಣಸ್ವಾಮಿ ಅವರಿದ್ದಾರೆ, ಅವರು ನಮ್ಮನ್ನೇ ಕರೆದಿಲ್ಲ, ನಾವೇನು ನಿಮ್ಮಿಂದ ಮೊದಲು ಆಯ್ಕೆ ಆಗಿಲ್ವಾ, ಏನು ಅವ್ರು ಹೆಚ್ಚು ಅಂತ ಕೇಳ್ತಾರೆ. ಕೆಲವರು ನನ್ನ ಸಂಘಟನೆಯಲ್ಲಿರೋರು ಯಾವುದೋ ಒಂದು ಅಂಶಕ್ಕೊಳಗಾಗಿ ಈ ರೀತಿಯಲ್ಲಿ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟನ್ನು ಅಲ್ಲಿ ಕುಂದಿಸ್ಕೊಳ್ತಾರೆ. ಈಗ ನಂದೇ ರಾಜ್ಯ ಸಂಘಟನೆಯಲ್ಲಿ ಒಬ್ಬರು ಅವರು ಕೂಡ ಕ್ಯಾಂಡಿಡೇಟ್ ಆಗಿದ್ದರು, ನಾನು ಹೇಳ್ಬೋದಾಗಿತ್ತು ಇಲ್ಲ ಅವ್ರಿಗೂ ನೀವು ಅತಿಥಿಯ ಕರೀರಿ ಅಂತ. ಆ ರೀತಿಯಲ್ಲಿ ನನ್ನ ವೃತ್ತಿಗೆ ನನ್ನ ಧರ್ಮಕ್ಕೆ ನಾನು ಯಾವತ್ತೂ ಅಪಪ್ರಚಾರ ಮಾಡೋದಿಲ್ಲ. ಓಟ್ ಯಾರಿಗೆ ಹಾಕಬೇಕು ಯಾರಿಗೆ ಬಿಡಬೇಕು ಅನ್ನೋದನ್ನು ಆ ಶಿಕ್ಷಕ ಆತನ ವಿವೇಚನೆ ಕೊಟ್ಟಂಥದ್ದು, ಓಟ್ ಕೇಳೋದು ಎಲ್ಲರ ಕರ್ತವ್ಯ. ಆದರೆ ಅಂಥ ಒಂದು ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಬೆಳೆಸ್ಕೊಡದೆ ಒಂದು ಸಂಘ
ಎಲ್ಲೋ ಒಂದು ಕಡೆ ಯಾವುದೋ ಒಂದು ಅಂಶಗಳಿಗೊಳಗಾಗಿ ಆ ವ್ಯಕ್ತಿಯನ್ನು ತಂದು ಇಲ್ಲಿ ಕುಂದಿಸ್ಕೊಳ್ಳೋದ್ರಿಂದ ಬೇರೆ ಪಕ್ಷಗಳಲ್ಲೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳು ದೂಷಣೆಗೆ ಒಳಪಡ್ತವೆ. ಅದರಿಂದ ನಾನು ಖಂಡಿಸ್ತೀನಿ. ಈಗ ಇದು ಚುನಾವಣೆ ಹತ್ರ ಬರ್ತಾ ಇದೆ. ಈಗ ಶಿಕ್ಷಕರ ಆಗ್ನೇಯ ಕ್ಷೇತ್ರದ್ದು ತುಂಬ ಹತ್ರ ಇದೆ ಚುನಾವಣೆ. ಚುನಾವಣೆ ಬಹಳ ಹತ್ರ ಇರೋದ್ರಿಂದ ಇಂಥ ಸಮಯದಲ್ಲಿ ನಾವೇನಾದರೂ ಎಡವಿದ್ರೆ ಎಲ್ಲೋ ಒಂದು ಕಡೆ ನಾವು ಬೇರೆಯವ್ರಿಗೆ ನಮ್ಮನ್ನು ನೋಡೋ ರೀತಿ ನೀತಿಗಳೇ ಬೇರೆ ಆಗಿಬಿಡ್ತವೆ. ಇದುವರೆಗೂ ಇಷ್ಟು ವರ್ಷಗಳಿಂದ ನಾನು ಬಹಳ ಗೌರವವಾಗಿ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ಕೊಂಬರ್ತಾ ಇದ್ದೀನಿ. ಕೋಲಾರ ಜಿಲ್ಲೆಯಲ್ಲಿ ಯಾವುದೇ ಒಂದು ವ್ಯಕ್ತಿಗೆ ತಲೆಬಾಗಿ ಆ ವ್ಯಕ್ತಿ ಸಿದ್ಧಾಂತಕ್ಕೆ ಹೋಗೋದಲ್ಲ, ಆದರೆ ನಾವು ಒಂದು ಜ್ಞಾನದ ಸಿದ್ಧಾಂತದಲ್ಲಿ ಹೋಗುವಂಥವರು. ಅದಕ್ಕೆ ಆವತ್ತಿನ ದಿನದಲ್ಲಿ ಆ ಅತಿಥಿ ಬರ್ತಾ ಇರೋದ್ರಿಂದ ನಮಗೆ ಎಲ್ಲೋ ಒಂದು ಕಡೆ ಮುಜುಗರ ಆಗಿದೆ. ಸೊ ಅದಕ್ಕೆ ಆ ಒಂದು ತೀರ್ಮಾನನ ನೀವು ಕೈಬಿಟ್ಟು ಒಂದು ಸಭೆಯಲ್ಲಿ ಭಾಗವಹಿಸಿ ಎಲ್ಲರನ್ನೂ ಒಂದು ಸಹಮತ ತೆಗೆದು ವೇದಿಕೆಯಲ್ಲಿ ಯಾರು ಇರಬೇಕು ಯಾರು ಇರಬಾರ್ದು ಅನ್ನೋದನ್ನು ನಾವು ತೀರ್ಮಾನ ಮಾಡೋಣ ಬನ್ನಿ ಅಂತಂದಾಗ ಎಲ್ಲೋ ಒಂದು ಕಡೆ ಯಾರೋ ಈ ನಮ್ಮ ಅಂತರಾಳನ ಅರ್ಥಕೊಳ್ಳದಂಥ ವ್ಯಕ್ತಿಗಳು ಆ ಸಭೆ ನಾವು ಕರೆದಿಲ್ಲ ಆ ಸಭೆ ದಿಕ್ಕು ತಪ್ಪಿಸಲು ಹಿಂಗಾಗಿದೆ ಹಾಗಾಗಿದೆ ಅಂತ ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇದೆ ಅಂತ ಯಾರೋ ನಮ್ಮ ಮಾಧ್ಯಮದ ಮಿತ್ರರೇ ಹೇಳಿದರು. ಅದು ನಿಜಕ್ಕೂ ಹೇಳ್ತಾ ಇದ್ದೀನಿ, ಅದು ಒಂದು ದುರಂತ. ನಮ್ಮ ಉದ್ದೇಶ ಏನು, ಇಷ್ಟು ವರ್ಷಗಳಲ್ಲಿ ಕಳಂಕ ಇಲ್ಲದೆ ನಾವು ಸಮ್ಮೇಳನಗಳನ್ನ ಮಾಡ್ತಾ ಇದ್ವಿ. ಎಲ್ಲ ಶಭಾಷದವರು ಮೈದೂವಲ್ಲೇ ನಡೆಸ್ತಾ ಇದ್ವಿ ಸಮ್ಮೇಳನ. ಅದಕ್ಕೂ ಮೊದಲು ಒಂದು ಪೆಂಡಲ್ ಹಾಕಿ ನಡೆಸಿದ್ವಿ. ಅವಾಗೆಲ್ಲನೂ ಪ್ರತಿಯೊಬ್ಬರು ಕೂಡ ಶಭಾಷ್ ಸರ್, ನೀವು ಬರೀ ನಿಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿರುವಂಥವ್ರನ್ನ ನೀವು ಎಲೆಕ್ಟೆಡ್ ಬಾಡಿನ ಮಾಡ್ತಾ ಇದ್ದೀವಿ ಅಂತ. ಈಗೇನಾಗಿದೆ, ಯಾರೋ ಒಂದು ವ್ಯಕ್ತಿ ಹತ್ರ ಇವರು ಅವರ ಒಂದು ಅಂಶಕ್ಕೊಳಗಾಗಿ ಅವ್ರನ್ನ ಪ್ರೋತ್ಸಾಹಿಸಲು ಅವ್ರನ್ನ ಗೆಲ್ಲಿಸುವಂಥ ಉದ್ದೇಶದಿಂದ ಈ ಸಂಘ ಅವ್ರ ಜೊತೆಯಲ್ಲಿದೆ ಅನ್ನೋ ಒಂದು ಸುದ್ದಿ ಹೊರಗಡೆ ಹೋದರೆ ಇಡೀ ಖಾಸಗಿ ಶಿಕ್ಷಣ ಸಮೂಹಗಳಿಗೆ ಒಂದು ಅವಮಾನ ಆಗೋ ರೀತಿಯಲ್ಲಿ ಇರೋದರಿಂದ ಅದನ್ನು ನಾನು ಖಂಡಿಸ್ತಾ ಇದ್ದೀನಿ. ಆ ಒಂದು ಇದಕ್ಕೆ ನಿಮಗೆ ಗೊತ್ತಿದೆ ನಾವು ಯಾವ ರೀತಿಯಲ್ಲಿ ಇಷ್ಟು ವರ್ಷಗಳಿಂದ ಈ ನಮ್ಮ ಸಂಘಟನೆಯನ್ನು ನಾನು ನಡೆಸ್ಕೊಂಬರ್ತಾ ಇದ್ದೀನಿ ಅಂತ. ಸರ್ವೋ ಜನ ಸುಖನಿ ಭವಂತ ಅನ್ನೋ ಒಂದು ಧರ್ಮ ಮತ್ತು ನಿಯಮ ನಂದಿದೆ. ನೀವೆಲ್ಲ ನನ್ನ ಆತ್ಮೀಯರಿದ್ದೀರಿ, ನೀವೆಲ್ಲ ನಮ್ಮನ್ನು ಇವತ್ತಿಂದ ನೋಡ್ತಾ ಇಲ್ಲ, ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ. ನಾವು ಯಾರ ಮೇಲೂ ಸಹಿತ ಎಲ್ಲರೂ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಮಾತ್ರ ಅವ್ರಿಗೆ ನಾವು ಉತ್ತರ ಕೊಡ್ತೀವಿ, ವಿನಃ ನಮ್ಮ ಹಕ್ಕುಗಳನ್ನ ಕಸಿಲಿಕ್ಕೆ ಯಾರಾದರೂ ಬಂದಾಗ ಅವ್ರ ವಿರುದ್ಧ ಖಂಡಿತವಾಗಿಯೂ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ. ಕೆಲವರಿಗೆ ಬಿಲ್ಡಿಂಗ್ ಸೇಫ್ಟಿ ಫೈರ್ ಸೇಫ್ಟಿ ಕೊಡುವಂಥವರಿಗೆ 5 ವರ್ಷಗಳಿಂದ ಮಾಡ್ತಾರೆ, ಏನು ಹಿಂದೆ ಅಂತ ಅವ್ರಿಗೆ ಬರೀ ಒಂದೇ ಒಂದು ವರ್ಷ ಮಾಡ್ತಾರೆ. ಇದು ಸರ್ಕಾರದಲ್ಲಿ ಖಾಸಗಿ ಶಾಲೆಗಳ ಬಗ್ಗೆ ಇರುವಂಥ ಒಂದು ನ್ಯೂನ್ಯತೆ ಅಂತ ನಾನು ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಎಲ್ಲ ಜಾತಿ ಧರ್ಮವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಮಾನವಾಗಿ ಎಲ್ಲ ಜಾತಿ ಧರ್ಮಗಳನ್ನು ಗೌರವಿಸುತ್ತೆ, ಎಲ್ಲ ಧರ್ಮಗಳಿಗೆ ಎಷ್ಟು ಗೌರವ ಕೊಡುತ್ತೋ ಅಷ್ಟೇ ಆದಿಯಲ್ಲಿ ಎಲ್ಲ ಜಾತಿ ವರ್ಗದ ಮಕ್ಕಳನ್ನು ಸಮಾನವಾಗಿ ನೋಡುತ್ತೆ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಸುಮಾರು ಒಂದೊಂದು ಶಾಲೆಯಲ್ಲಿ ಸುಮಾರು 25% ಮಕ್ಕಳನ್ನು ಉಚಿತವಾಗುವ ಅಥವಾ ಅತಿ ಕಡಿಮೆ ಶುಲ್ಕದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳು ಪಾಠ ಪ್ರವಚನಗಳನ್ನ ಕೊಡ್ತಾ ಇದೆ. ಗೌರವಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇರುವಂತಹ ಉದಾಹರಣೆಗಳು ಇದೆ. ಎಲ್ಲೋ ಒಂದು ಕಡೆ KGF ಶೈಕ್ಷಣಿಕವಾಗಿ ಬಹಳ ಮುಂದುವರೆದಂಥ ಪ್ರದೇಶ. ಇಲ್ಲಿನ ಶಿಕ್ಷಕರಿಗೆ ಹೊರಗಡೆ ಕೂಡ ಸಾಕಷ್ಟು ಡಿಮ್ಯಾಂಡ್ ಇದೆ, ಏಕೆಂದರೆ ಅವರಲ್ಲಿ ಒಂದು ಉತ್ತಮವಾದಂಥ ಒಂದು ಫ್ಲೂಯೆನ್ಸಿ ಇಂಗ್ಲಿಷ್ ಇದೆ, ಅವರಲ್ಲಿ ಪ್ರತಿಭಾವಂತ ಶಿಕ್ಷಕರಿದ್ದಾರೆ. ಸೊ ಇಂಥ ಶಿಕ್ಷಕರನ್ನು ಇಂಥ ಪಾಠ ಮಾಡಿಸಿದರೆ ನಮ್ಮ ಶಿಕ್ಷಣ ಸಂಸ್ಥೆಗಳು ಕೂಡ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಭಾವನೆ ಈ ನಮ್ಮ ಕೋಲಾರ ಜಿಲ್ಲೆ ಅಂತಲ್ಲ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರುವಂಥ ಒಂದು ವಿಷಯ. ಇಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಶಿಕ್ಷಕರಿಗೆ
ಕೋವಿಡ್ ಸಭೆ ಆಗಿರ್ಬೋದು ಅಥವಾ ತದನಂತರದ ದಿನಗಳಲ್ಲಾಗಿರ್ಬೋದು, ಸರ್ಕಾರ TWF SWF ಅಂತ ಖಾಸಗಿ ಶಾಲೆ ಮಕ್ಕಳಿಂದ ದುಡ್ಡನ್ನು ಪಡೀತಾರೆ. ಆ ಪಡೆಯುವಂಥ ದುಡ್ಡು ಇದುವರೆಗೂ ಕೋಟ್ಯಾಂತರ ರೂಪಾಯಿಗಳಾಗಿ ಸರ್ಕಾರದಲ್ಲಿದೆ. ಆದರೆ ಆ ದುಡ್ಡನ್ನು ಸರ್ಕಾರ ಸರ್ಕಾರಿ ಶಾಲೆ ಶಿಕ್ಷಕರಿಗೂ ಅದನ್ನು ಬಳಕೆ ಮಾಡ್ತಾ ಇದೆಯೇ ವಿನಃ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬಳಸಿಕೆ ಮಾಡ್ತಾ ಇಲ್ಲ. ಅದನ್ನು ಇತ್ತೀಚೆಗೆ ನಾವು ಬೆಂಗಳೂರಿನಲ್ಲಿ ಧರಣಿ ಪ್ರತಿಭಟನೆ, ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಧರಣಿ ಪ್ರತಿಭಟನೆಗಳು ಮಾಡಿ ಸರ್ಕಾರದ ಕಣ್ಣು ತೆರೆಸಿದಾಗ ಸರ್ಕಾರ ಏನು ಮಾಡುತ್ತೆ, ಆಯಿತು ಮುಂದಿನ ದಿನಗಳಲ್ಲಿ ನೀಡ್ತೀವಿ ಅಂತ ಬರೀ ಭರವಸೆ ನೀಡಿತು. ನಾವು ಆದೇಶವಾಗಿ ಕೊಡಬೇಕು ಅಂತ ಹೇಳಿದ್ದೀವಿ, ಸದ್ಯದಲ್ಲಿ ಆದೇಶವಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ನಂತರ ನಮ್ಮಲ್ಲಿ ಏನು, ನೀವು ಬಡಮಕ್ಕಳಿಗೆ ಎಷ್ಟೋ ಜನ ಬಡಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಣ ಕೊಡ್ತಾ ಇರೋದ್ರಿಂದ, ಆ ಬಡಮಕ್ಕಳು ಇಲ್ಲಿ ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡ್ತಾ ಇರೋದ್ರಿಂದ ಸರ್ಕಾರಿ ಶಾಲೆಗಳಲ್ಲಿ ಕೊಡುವಂಥ ಒಂದು ವ್ಯವಸ್ಥೆ, ಶೂ ಇರ್ಬೋದು, ಅವ್ರಿಗೆ ಬಟ್ಟೆ ಇರ್ಬೋದು ಅಥವಾ ಬಟ್ಟೆ ತಗೊಳ್ಳುವಂಥ ವೆಚ್ಚಗಳಿರ್ಬೋದು, ಸರ್ಕಾರ ಆಡಳಿತ ಮಂಡಳಿಗಳಿಗೆ ನೀಡಿದರೆ ಬೇರೆ ಮಕ್ಕಳಿಗೆ ಕೊಡುವಂಥ ಒಂದು ಯೂನಿಫಾರ್ಮ್ ಏನಿದೆಯೋ ಆ ಯೂನಿಫಾರ್ಮನ್ನು ಇದೇ ಮಕ್ಕಳಿಗೂ ಹಾಕ್ಸಿ, ಮತ್ತು ಊಟದ ವ್ಯವಸ್ಥೆ, ನೀವು ಪರಿಸೆಫ್ಟಿ ಕೇಳ್ತೀರಲ್ಲ, ನಮಗೂ ಕೂಡ ಒಂದು ಅನುದಾನ ಕೊಡಿ, ಇಲ್ಲಿ ಬಡ ಮಕ್ಕಳು ಯಾರಿದ್ದಾರೋ ಅವರು ಇಲ್ಲೇ ಊಟ ಮಾಡ್ಕೊಳ್ಳಿ, ಅವ್ರಿಗೂ ಒಂದು ಶಾಲೆಗೆ ಒಂದು ತಿಂಗಳಿಗೆ ಒಂದು, ನೀವು ಯಾರು ಬಡ ಮಕ್ಕಳು ಇದ್ದಾರೋ ಯಾರು ಊಟ ಮಾಡ್ತಾರೋ ಅವ್ರಿಗೆ ಊಟ ಪಡಿಸಿ ಅಂತೇಳಿ ಒಂದು ಶಾಲೆಗೆ ಒಂದು ಕನಿಷ್ಠ ಒಂದು ತಿಂಗಳಿಗೆ ಒಂದು 2 ಲಕ್ಷ ರೂಪಾಯಿ ಆದರೂ ಒಂದು ಶಾಲೆಗೆ ಕೊಡಲಿ ಸರ್ಕಾರ. ಸರ್ಕಾರ ಏನು ಸರ್ಕಾರಿ ಶಾಲೆಗಳಿಗೆ ಸ್ಟ್ರೆಂತ್ ವೈಸ್ ಖರ್ಚು ಮಾಡುತ್ತೋ ಆ ಸ್ಟ್ರೆಂತ್ ವೈಸ್ ನಮ್ಮಲ್ಲಿ ಸ್ಟ್ರೆಂತ್ ಹೆಚ್ಚಿಗೆ ಇರುತ್ತೆ, ನಮ್ಮಲ್ಲಿ ಕೊಡ್ತೀವಿ ಊಟದ ವ್ಯವಸ್ಥೆ ಎಲ್ಲ ನಾವು ಮಾಡಿಕೊಡ್ತೀವಿ. ಜೊತೆಗೆ ರಾಜ್ಯದಲ್ಲಿ ಅತಿ ಹೆಚ್ಚಿಗೆ ನಮ್ಮಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದು ಇಡೀ ರಾಜ್ಯ ವ್ಯಾಪಿ 60%-ರಷ್ಟು ಮಕ್ಕಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಓದ್ತಾ ಇದ್ದಾರೆ. ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಾಮಾಣಿಕವಾಗಿ ಪ್ರಬುದ್ಧವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾರೆ. ಸೊ ಅದರಿಂದ ನಮ್ಮ ಮಕ್ಕಳಲ್ಲಿ ಅಭಿವೃದ್ಧಿ ಆಗ್ತಾರೆ ಅನ್ನೋ ಒಂದು ಒಳ್ಳೆ ಇಂಟೆನ್ಷನ್ನು ಪೋಷಕರು ಬಂದಿರೋದರಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿ ಹೆಚ್ಚಿಗೆ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಬಜೆಟ್ ಅಂತ ಶಿಕ್ಷಣದಲ್ಲಿ ಒಂದು ಸಪ್ರೇಟ್ ಬಜೆಟ್ ಅಂತ ಮಾಡುತ್ತೆ ಶಿಕ್ಷಣಕ್ಕೆ, ತಾವು ನೋಡಿರಬೇಕು ಸಮಾಜ ಕಲ್ಯಾಣಕ್ಕೆ ಇಷ್ಟು ಅನುದಾನ, ಆರೋಗ್ಯಕ್ಕೆ ಇಷ್ಟು ಅನುದಾನ, ಶಿಕ್ಷಣಕ್ಕೆ ಇಷ್ಟು ಅನುದಾನ ಅಂತ. 28,000,846 crore ಅಲ್ಲಿ ಇದುವರೆಗೂ 10 ರೂಪಾಯಿ ಸಹಿತ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಿಗೆ ಆ ಬಜೆಟ್ನಲ್ಲಿ ನಮಗೆ ಕೊಟ್ಟಿಲ್ಲ ಸರ್ಕಾರ. ಅದಕ್ಕೆ ಸರ್ಕಾರ ಸಾರ್ವಜನಿಕರ ಮಕ್ಕಳಿಗೆ ಖಾಸಗಿ ಶಾಲೆಗಳವರು ಪಾಠ ಮಾಡುವಂಥದ್ದು, ಖಾಸಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರೋಂಥ ಮಕ್ಕಳು ಬಡ ಮಕ್ಕಳಿರ್ತಾರೆ, ನಾವು ಪ್ರಾಮಾಣಿಕವಾಗಿ ನಾವು ಪಾಠ ಪ್ರವಚನಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೇನು ಬಜೆಟ್ ಬರ್ತಾ ಇದೆಯೋ ಆ ಬಜೆಟ್ನಲ್ಲಿ 1/2 ಬಜೆಟನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಎಜುಕೇಷನ್ ಬಜೆಟನ್ನು ಹಂಚಿ. ಸರ್ಕಾರದ ಜವಾಬ್ದಾರಿನ ಇವತ್ತು ನಮ್ಮಲ್ಲಿ ಖಾಸಗಿ ಶಾಲೆಗಳವರು ಅಷ್ಟು ಶಾಲೆಗಳಲ್ಲಿ ಒಂದು ದಿನ ನಾವೇನಾದ್ರೂ ನಮ್ಮಲ್ಲಿ ಪಾಠ ಪ್ರವಚನಗಳಿಗೆ ಏನಾದರೂ ಕೊರತೆ ಅಂದಾಗ ಆ ಮಕ್ಕಳು ಏನಾದರೂ ಸಪೋಸ್ ಯಾವುದಾದ್ರೂ ಮುಚ್ಚಿತು ಅಂತ ಪರಿಸ್ಥಿತಿಯಲ್ಲಿ ಅವರು ಈ ಶಾಲೆ ತೆರಿಬೇಕು ಅಂತ ಕಾಯ್ತಾರೆ ವಿನಃ ಇನ್ನೊಂದು ಸರ್ಕಾರಿ ಶಾಲೆಗೆ ಹೋಗುವಂಥ ಮನಸ್ಥಿತಿ ಬರೋದಿಲ್ಲ ಅವ್ರಿಗೆ. ಯಾಕಂದರೆ ಇಲ್ಲಿ ಉಣಬಡಿಸುವಂಥ ಒಂದು ಗುಣಮಟ್ಟದ ಶಿಕ್ಷಣ ಏನು ಅಂತ ಪೋಷಕರಿಗೂ ಮತ್ತು ಮಕ್ಕಳಿಗೆ ಅರ್ಥ ಆಗಿರುತ್ತೆ. ಅದರಿಂದ ಆ ರುಚಿಯನ್ನು ಪಾಠಗಳ ಸವಿಯನ್ನು ಅರ್ತಿರುವಂಥ ಪೋಷಕರು ಮತ್ತು ಮಕ್ಕಳು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲೇ ಓದ್ತಾರೆ. ಹಾಗಾಗಿ ಬಜೆಟ್ನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಗೌರವಾನ್ವಿತ ಸರ್ಕಾರದಲ್ಲಿ ನಾನು ಬೇಡ್ತಾ ಇದ್ದೀನಿ, ನಾವು ಸರ್ಕಾರದಲ್ಲಿ ಒಬ್ಬರಾಗಿ ಬಜೆಟ್ನಲ್ಲಿ ಬರುವಂಥ ಹಣವನ್ನು ನಮಗೂ ಸಹಿತ ಮೀಸಲಿಡಿ, ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಓದುವಂಥ ಶಿಕ್ಷಕರಿಗೆ ನಾನಾ ಥರದ ಸೌಲಭ್ಯ ಇರುತ್ತೆ. ಇಲ್ಲಿ ಒಂದು ಆರೋಗ್ಯ ಖಾಸಗಿ ಶಾಲೆಗಳಲ್ಲಿ ಒಂದು ಶಿಕ್ಷಕರಿಗೆ ಏನಾದರೂ ತೊಂದರೆ ಆದರೆ ಅವರಿಗೊಂದು ಆರೋಗ್ಯ ವಿಮೆ ಇಲ್ಲ, ಅವರಿಗೆ ಸರ್ಕಾರ ಯಾವುದೇ ಥರದ, ಈಗ ಆಟೋ ರಿಕ್ಷಾ ಚಾಲಕರ ಸಂಘ ಇದೆ, ಆಟೋ ರಿಕ್ಷಾದವ್ರಿಗೆ ಕೊಡ್ತಾರೆ, ಗಾರೆ ಕೆಲಸದವ್ರಿಗೆ ಕೊಡ್ತಾರೆ, ಅಥವಾ ಬೇರೆ ಬೇರೆ ವೃತ್ತಿಗಳಲ್ಲಿ ಮಾಡೋರಿಗೆ ಅವ್ರಿಗೆ ಆದಂಥ ಕೊಡ್ತಾರೆ. ಈ ಆದರೆ ಈ ಖಾಸಗಿ ಶಾಲೆಗಳಲ್ಲಿ ಪಾಠ ಮಾಡುವಂಥ ಶಿಕ್ಷಕರಿಗೆ ಏನು ಕೊಡ್ತಾ ಇದೆ? ಆಮೇಲೆ ಜೊತೆಗೆ
ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಅಂತ ಸರ್ಕಾರ ಘೋಷಣೆ ಮಾಡುತ್ತೆ. ಇದುವರೆಗೂ ಇತಿಹಾಸದಲ್ಲಿ ಇಷ್ಟು ವರ್ಷಗಳಿಂದ ಖಾಸಗಿ ಶಾಲೆಗಳು ಸಂವಿಧಾನ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ 1968 ಪ್ರಕಾರ ಶಿಕ್ಷಣ ಸಂಸ್ಥೆಗಳು ನಡೆಸ್ಕೊಂಡು ನಾವು ಬಂದಾಗ ಇದುವರೆಗೂ ಅಷ್ಟು ವರ್ಷಗಳಿಂದ ಒಬ್ಬೇ ಒಬ್ಬ ಶಿಕ್ಷಕನಿಗೆ ಕೂಡ ರಾಷ್ಟ್ರ ಪ್ರಶಸ್ತಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪಾಠ ಮಾಡುವಂಥ ಒಬ್ಬ ಶಿಕ್ಷಕನಿಗೂ ರಾಷ್ಟ್ರ ಪ್ರಶಸ್ತಿ ಬಂದಿಲ್ಲ, ರಾಜ್ಯ ಪ್ರಶಸ್ತಿ ಒಬ್ಬ ಶಿಕ್ಷಕನಿಗೂ ಬಂದಿಲ್ಲ. ನಾನು ಆಗ್ರಹ ಪಡಿಸ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ, ಇನ್ನು ಮುಂದಿನ ದಿನಗಳಲ್ಲಿ ಖಾಸಗಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ನೀಡುತ್ತಿರುವ ಶಿಕ್ಷಕರಿಗೂ ಸಹಿತ ಪರಿಗಣಿಸಿ ನೀವು ಯಾವ ರೀತಿಯಲ್ಲಿ ಮಾನದಂಡದ ಮೇಲೆ ನೀವು ಸರ್ಕಾರಿ ಶಾಲೆ ಶಿಕ್ಷಕರಿಗೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡ್ತಿರೋ ಅದೇ ರೀತಿಯಲ್ಲಿ ಶೇಕಡಾ ಅರ್ಧದಷ್ಟು ಪಾಲನ್ನು ನಮ್ಮಲ್ಲಿ ಕೂಡ ಅದೇ ಮಾನದಂಡ ಇಟ್ಟು ನಮ್ಮ ಶಿಕ್ಷಕರಿಗೂ ಸಹಿತ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ಕೊಡಿ ಅಂತ ನಾನು ಸರ್ಕಾರದಲ್ಲಿ ಕೇಳ್ತಾ ಇದ್ದೀನಿ. ಅಡಿಯಲ್ಲಾದರೆ ಸಂತೋಷ. ಎಲ್ಲೋ ಒಂದು ಕಡೆ ಈ ಚುನಾವಣೆ ಹತ್ರ ಬಂತು, ಒಬ್ಬ ವ್ಯಕ್ತಿನ ನಾವು ಅಲ್ಲಿ ಕುಂದಿರಿಸ್ಬಿಟ್ಟು ಆತನ್ನ ಜೈ ಅನಿಸ್ಬಿಟ್ರೆ ಗೆದ್ದುಬಿಡ್ತಾನೆ, ಆತನಿಂದ ಏನೋ ಕೊಡ್ತಾನೆ ತಗೊಂಡ್ಬಿಡ್ಬೋದು, ಅದನ್ನೆಲ್ಲ ಹಂಚಿಬಿಡ್ಬೋದು. ನನ್ನ ಹತ್ರ ರೆಕಾರ್ಡ್ ಇದೆ, ಕಿರಣ್ ಅವರು ಹಣ ನನಗೆ ಈ ಇದಕ್ಕೆ ಖರ್ಚುಗಳಿಗೆಲ್ಲ ಅವರು ಹಣ ಕೊಟ್ಟಿದ್ದಾರೆ ಅಂತ ಅಂದ. ನಾನೆಲ್ಲ ಒಂದು ಕಡೆ ನನಗೆ ಬೇಜಾರು ಅನ್ನಿಸ್ತಪ್ಪ ನೋಡಪ್ಪ, ಅದನ್ನ ನಾವು ಯಾರಾದರೂ ಈಗ ದಾನಿಗಳ ತಗೊಂಡ ಕೇಳೋಣ. ಇಷ್ಟು ದಿನ ಮೈದವರು ಉಚಿತವಾಗಿ ಚೌಟ್ರಿ ಕೊಡ್ತಾ ಇದ್ರು, ಕೇಳ್ತಾ ಇದ್ದೀವಿ ಸರ್ ನಿಮಗೆ ಗೊತ್ತಿದೆ, ನಿಮ್ಮನ್ನು ಬೇಡ್ತಾ ಇದ್ದೀವಿ ಸಹಾಯ ಮಾಡಿ ಅಂತ. ಯಾರೋ ಒಬ್ರು ಸರ್ ಊಟಗಳು ಹಾಕ್ಸ್ಬಿಡಿ ಸರ್ ಅಂದರೆ ಊಟಗಳು ಹಾಕ್ಸೋರು ಎಲೆಕ್ಷನ್ ಈಗ ನಮ್ಮದು ನಿಂತು ಕಾರ್ಯ ನಿಂತೋಗಿ ಕೋವಿಡ್ ಮೊದಲು ನಿಂತಿದ್ದು ಹೆಚ್ಚು ಕಡಿಮೆ 4-5 ವರ್ಷಗಳಿಂದ ಸಮ್ಮೇಳನ ಆಗಿರಲಿಲ್ಲ. ಈ ಚುನಾವಣೆ ಸಂದರ್ಭ ಇದು, ಈ ಚುನಾವಣೆ ಸಂದರ್ಭದಲ್ಲಿ ಸಮ್ಮೇಳನಗಳು ಮಾಡ್ತಾ ಒಂಥರ ಈ ಬೇರೆ ದೇಹ ಇಟ್ಕೊಂಡು ಬಂದಿರುವಂಥ ಅಭ್ಯರ್ಥಿಗಳನ್ನ ನಾವು ಅತಿಥಿಗಳಾಗಿ ಹಾಕ್ಕೊಂಡ್ರೆ ತಪ್ಪೇನು, ಎಷ್ಟು ಕೆಟ್ಟ ಸಂದೇಶ ಹೋಗುತ್ತೆ. ಆ ಇನ್ವಿಟೇಷನ್ನಲ್ಲಿ ನೋಡಿ, ನಾಳೆ ಸರ್ಕಾರ ಆ ಇನ್ವಿಟೇಷನ್ನ ತಮಗೆ ಹೇಳ್ಬಿಡ್ತೀನಿ ಸರ್. ಅಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಯಾರಿಗೂ ಮಾರಾಟ ಆಗಬಾರ್ದು, ಬಲಿಪಶುಗಳು ಆಗಬಾರ್ದು. ಇದು ನನ್ನ ಸಂದೇಶ. ಏನು ಗುರುಗಳೇ, ಏನಾದರೂ ನನ್ನ ಮಾತು ಕಾರವಾಗ ಅನಿಸಿದ್ರೆ ಕ್ಷಮಿಸ್ಬಿಡಿ. ನಮ್ಮದೇನು ಬೇಜಾರಿರಲಿಲ್ಲ, ಇವರು ಮೇಡಮ್ ಅವರು ಇರಲಿಲ್ಲ. ಒಂದು ಕಡೆ BJPನಲ್ಲಿ ಕರೀತಾರೆ, ಒಂದು ಕಡೆ ಕಾಂಗ್ರೆಸ್ ರೆಪ್ರೆಸೆಂಟೇಟಿವ್ ಅಲ್ಲಿದ್ದಾರೆ, ಒಂದು ಕಡೆ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ SP ಅವರಿದ್ದಾರೆ. ಜೊತೆಗೆ ಈ ವಿನೋದ್ ಶಿವರಾಜ್ ಅಲ್ಲಿದ್ದಾರೆ. ಅಂದರೆ ಗೌರ್ಮೆಂಟಿಂದಲೂ ಅವರು ಕ್ಯಾನ್ವಾಸ್ ಮಾಡಬೇಕು, ಕಾಂಗ್ರೆಸ್ನವ್ರು ಬಂದು ಅವರು ಕ್ಯಾನ್ವಾಸ್ ಮಾಡ್ದಂಗೆ ಇರಬೇಕು, BJP ಅವ್ರು ಬಂದು ಅವರು ಕ್ಯಾನ್ವಾಸ್ ಮಾಡ್ದಂಗೆ ಇರಬೇಕು. ಏನು ವಿಚಿತ್ರ ಆಗೋಗಿದೆ ಇದು ಅಂದರೆ ಯೋಚನೆ ಮಾಡಿ. ಈಗ ಅಧಿಕಾರಿಗಳಿಗೆ ಎಷ್ಟು ಮುಜುಗರ ಆಗುತ್ತೆ. ಈಗ ಕೆಳಗಡೆ ಇನ್ನೊಬ್ಬರು ಕಾಂಗ್ರೆಸ್ MLA ಇರ್ತಾರೆ, ಇನ್ನೊಬ್ಬರು IPS ಆಫೀಸರ್ ಇರ್ತಾರೆ. ಈಗ ಈ ರೀತಿಯಲ್ಲಿ ಇದನ್ನು ಎಲ್ಲೋ ಒಂದು ಕಡೆ ದಾರಿ ತಪ್ಪುವಂಥ ಕೆಲಸ, ಯಾರೂ ಇದುವರೆಗೂ ಪ್ರಶ್ನೆ ಮಾಡಿರಲಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಸಮ್ಮೇಳನ ನಡೆಸ್ಕೊಂಬಂದೆ ನಾನು KJP. ಖುಷಿ ಪಡೋರು ಸರ್ ಹೆಂಗಿತ್ತು ಸರ್, ಇವತ್ತಿಗೂ ಸಂತೋಷ್ ಹೆಗಡೆ ಅವ್ರು ಹೇಳ್ತಾರೆ ಮೊನ್ನೆ ಲೋಕಾಯುಕ್ತರು, KJP ಅವರು ಏನೋ ಸಾವಿರಾರು ಜನ ಟ್ರೈನಿಗಳಲ್ಲಿ ತನ್ನ ದಿನದ ಇದನ್ನು ಹರಿಸಿ ಅಲ್ಲೆಲ್ಲ ಬರ್ತಾರೆ. ಇಲ್ಲಿ ಏನಾದರೂ ಯಾರಾದರೂ ಎಲೆಕ್ಟೆಡ್ ಮಾಡಿ ಮುಂದೆ ಬರಲಿ, ಈ KJP ಅಭಿವೃದ್ಧಿ ಮಾಡಲಿ. ನಾನು ಬರೀ ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀನಿ ಹಿಂಗಾಗುತ್ತೆ ಮುಂದೆ KJP ಹಿಂಗಾಗುತ್ತೆ ಅಂತ, ಆದರೆ ಏನು ಆಗೋ ಥರ ಕಾಣ್ತಿಲ್ಲ. ನೀವು ಯಾವತ್ತಾದರೂ ನನ್ನನ್ನು ಅಲ್ಲಿ ಕರ್ಕೊಂಡೋಗಿ ನಾನೊಂದು ಪ್ರೆಸ್ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸದ್ಯದಲ್ಲೇ ಸಂತೋಷ್ ಹೆಗಡೆ ಸಾಹೇಬರನ್ನ ನಾನು ಇಲ್ಲಿ ಕರೆತರ್ತಾ ಇದ್ದೀನಿ. ಇವರು ಏನೇನು ಆಶ್ವಾಸನೆಗಳು ಕೊಟ್ಟಿದ್ರು, ನಮ್ಮ ರಾಜಕಾರಣಿಗಳು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ, ಯಾವಾಗ ಇದನ್ನು ಮಾಡ್ತೀರಿ ಅಂತ ಮಾತಿದ್ದವ್ರ ಮುಖಾಂತರ ಅವ್ರನ್ನ ನಾನು ಕೇಳ್ತೀನಿ. ಹಲೋ ಸರ್, ಇದರಲ್ಲಿ ಏನಾದರೂ ಸರ್ ನೀವು ಆ ತರ ತಪ್ಪು ಮಾಡಬೇಡಿ ಅಂತ ನಾನು ಹೇಳಿದೆ. ಆ ರೀತಿಯಲ್ಲಿ ನೀವು ಮಾಡೋದು ಬೇಡ ಅಂದೆ. ಅದಕ್ಕಾಗ ಬುದ್ಧಿವಂತ ಆಗಿದ್ದಿದ್ರೆ ಅಣ್ಣ ಇಷ್ಟು ವರ್ಷಗಳು ನಿಮ್ಮ ದಾರಿಯಲ್ಲೇ ನಡ್ಕೊಂಡ್ಬರ್ತಾ ಇದ್ದೆ,
ಇನ್ನೂ ನಿಮ್ಮ ದಾರಿಯನ್ನು ನಾನು ಮಿಸ್ ಮಾಡೋದಿಲ್ಲ, ಇಲ್ಲಣ್ಣ ನಾನು ಬದಲಾಯಿಸ್ತೀನಿ ಅಂತ ಒಂದು ಮಾತು ಹೇಳಿದ್ದಿದ್ರೆ ಆತನಿಗೆ ನಾನು ತುಂಬ ಸಂತೋಷಪಟ್ಟು ಆತನ ಶಭಾಷ್ ಅಂತ ಇದ್ದೆ. ಆತನು ಒಂದು ಮಾತಂದ, ಕಾರ್ಯಕ್ರಮಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ನಾನು ಆತನ ಹೆಸರು ತೆಗಿಯೋಕ್ಕಾಗಲ್ಲ. ಹಂಗೆ ಅವನ್ನ ನೇಮಕ ಮಾಡಿ ಅವನ್ ಎಲೆಕ್ಟೆಡ್ ಮಾಡ್ದಂತಿರುತ್ತೆ, ಅವನ್ ಏನ್ ಮಾಡಿದ್ದಾನ ಅನ್ನೋ ಒಂದು ಹೆಸರಿರುತ್ತೆ. ಇದನ್ನ ಅರ್ಥಕೋಬೇಕು. ಯಾವುದೇ ಶಿಕ್ಷಣ ಸಂಸ್ಥೆಗಳು ನಡೆಸೋನಾಗ್ಲಿ, ಯಾವುದೇ ಮಾಡುವ ಆಗ್ಲಿ, ಇವತ್ತು ಯಾರ ಕೊಡ್ತಾನೆ, ಎಷ್ಟು ದಿನ ತಿಂದು ತೆಗೆ ಕೊಡ್ಲಿಕ್ಕೆ ಆಗುತ್ತೆ ಸರ್ ಅದು ಅನ್ಕೊಳ್ಳೋರು ಅನ್ಕೊಳ್ತಾರ, ನೋಡಪ್ಪ ಇವನು ಹಿಂಗೆಲ್ಲ ಮಾಡ್ದ ಅಂತ. ಯಾವತ್ತಿದ್ದವ್ರು ಕೂಡ ನಾನೇ ಅಂತ ಮೆರೆದಂಥವ್ರು ಯಾರು ನಮ್ಗಳ ಮುಂದೆ ಇಲ್ಲ. ಯಾಕೆ ಸರ್ ಇದು ಈ ಒಂದು ಶಾರ್ಟ್ ಪೀರಿಯಡಲ್ಲಿ ಇಷ್ಟೆಲ್ಲ ದುರಾಲೋಚನೆಗಳು? ಮಾಡದೇ ಇದ್ರೆ ಶಾಶ್ವತ ಆಗಿರ್ಬೇಕು. ನೋಡಿ ಇವತ್ತ ಪುರುಷಪಡ್ ಶಾಲೆ ಅಂದ್ರು ಆ ಶಾಲೆ ಒಂದು ಒಳ್ಳೆ ಸೇವಾ ಭಾವನೆಯಿಂದ ನಡೀತಾ ಇದೆ. ಈಗ ಆ ಶಾಲೆಗೆ ನಾನು ಡೆಲ್ಲಿಗೆ ಹೋಗಿ ಐ ಸಿ ಎಸ್ ಸಿ ಅಪ್ಲಿಕೇಶನ್ ಕೊಡಿಸ್ತೀನಿ. ಕೈಲಾದ್ರೆ ಇಂಥವು ಮಾಡಬೇಕು. ಈಗ ನಾಲ್ಕಿದೆ, ಐದನೇದು ಒಂದು ಆಯ್ತು, ಇನ್ನೊಂದು ಕಿರೀಟ ಬೆಳೀತು ಐ ಸಿ ಐ ಸಿದು. ಕೆ ಜಿ ಎಫ್ ಅಭಿವೃದ್ಧಿ ಆಗಬೇಕು ಅಂದರೆ ಈಗ ನಾನು ನಮ್ಮ ನಮ್ಮಿಂದ ಗೆದ್ದಿರುವಂಥ ಎಮ್ ಎಲ್ ಸಿಗಳಿಗೆ ಹೇಳ್ತೀನಿ, ನೀವು ಬರೀ ಬೇರೆಯವ್ರಿಗೆ ದುಡ್ಡು ಕೊಟ್ಬಿಡ್ತೀರಿ. ಒಂದು ಎಮ್ ಎಲ್ ಸಿಗೆ 2 ಕೋಟಿ ಬರುತ್ತೆ ಸರ್ ವರ್ಷಕ್ಕೆ. ಆ 2 ಕೋಟಿನ ಯಾವುದಾದ್ರೂ ಅನ್ಎಡೆಡ್ ಸ್ಕೂಲ್ಗೆ ಕೊಟ್ಟಿದ್ದಾರೆ ಕೆ ಜಿ ಎಫ್ ಅಲ್ಲಿ, ಅದು ಯಾರೇ ಆಗಿರಲಿ ಸರ್, 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರ ಮೇಡಮ್? ನಿಮ್ಗೆ ಯಾರಾದರೂ ಎಮ್ ಎಲ್ ಸಿ 1 ಲಕ್ಷ ಯಾರಾದರೂ ಕೊಟ್ಟಿದ್ದಾರೆ ಮೇಡಮ್? ಹೋಗ್ಲಿ, ಅದೇ ಗೌರ್ಮೆಂಟ್ ಸ್ಕೂಲ್ಗೆ ಒಟ್ಟು ನಿಮ್ಮದು ಗ್ರಾಂಟ್ ಅವ್ರದ್ದು, ಇದೆಂತ ನ್ಯಾಯ? ಕೊಡ್ಲಿ, ನಮಗೂ ಕೊಡ್ಲಿ, ನಾವೇನು ಓಟ್ ಹಾಕಲ್ವಾ? ನಮಗೆ ನಮ್ಮ ಓಟ್ಗೆ ನೀವೇನು ಎಲೆಕ್ಷನ್ ಅಲ್ಲಿ ನಮ್ಮ ಓಟನ್ನ ಕೌಂಟ್ ಮಾಡಲ್ಲ ಅಂತಾರ? ಇದು ಪ್ರೈವೇಟ್ ಸ್ಕೂಲ್ ಓಟಪ್ಪ ಪಕ್ಕಿಡು ಅಂತಾರ? ಇಲ್ವಲ್ಲ, ನಮ್ಮ ಓಟ್ಗೂ ಬೆಲೆ ಇದೆ. ಆದ್ರೆ ನಾನು ಬರ್ತಾ ಇಲ್ಲ. ಇದು ನಿಮ್ಮ ಬೇರೆ ಸ್ಕೂಲ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಸರ್? ಈಗ ಏನಾಗುತ್ತೆ, ಪಾರ್ಟಿಸಿಪೇಟ್ ಅಂದ್ರೆ ಈಗ 10,000 ತಗೊಳ್ತಾ ಇದ್ದಾರೆ, ಒಂದೊಂದು ಶಾಲೆ ಹತ್ರ 10,000 ರೂಪಾಯಿ ದುಡ್ಡು ತಗೊಳ್ತಾ ಇದ್ದಾರೆ. ಈಗ ನೋಡಿ, ನಮ್ಮ ಸುನಿಲ್ ಇಲ್ಲಿ ನಮ್ಮ ಜೈನ್ ಸ್ಕೂಲ್ ನಿನ್ನೆ ಎಲ್ಲ ಮೊನ್ನೆ ಹೋಗಿ 10,000 ರೂಪಾಯಿ ತಗೊಂಡಿದ್ದಾರೆ. ಅಲ್ಲಿ ಕಲೆಕ್ಷನ್, ಇಲ್ಲಿ ಕಲೆಕ್ಷನ್, ಇದರಿಂದ ಅಸಹ್ಯ ಪಡ್ತಾರೆ ಹೋಗ್ತಾ ಇದ್ದಾರೆ. ಈಗ ಆಮೇಲೆ ಈಗ ಯಾವ್ಯಾವ ಶಾಲೆ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಮೊದಲೇ ರೆಸಿಪ್ಟ್ ಅಂದು ಬಿಟ್ಟಿದ್ದಾರೆ, ದುಡ್ಡು ಕೊಡ್ರಿ ದುಡ್ಡು ಕೊಡ್ರಿ ಅಂತ. ಇವೆಲ್ಲ ಯಾಕೆ ಬೇಕು ಸರ್? ಈಗ ದುಡ್ಡನ್ನು ಪೋರ್ಸಬಲ್ ಆಗಿ ತೆಗೋಬಾರ್ದು. ಮೊದಲು 1,000, 500 ಈಗ ಕಷ್ಟದಲ್ಲಿರುವಂಥ ಶಾಲೆಗಳ ಹತ್ರ ವಿಶ್ವಾಸದಲ್ಲಿ ಕೇಳಬೇಕು, 10,000 ಕೊಡಿ, 5,000 ಅಂತೂ ಕೇಳಿಯಲ್ಲ ಬಿಡ್ರಿ, ಡಬಲ್ ಡಬಲ್. ಈಗ ಒಂದು ಕಡೆ ಒಬ್ಬ ನಂತರ ಸ್ಪಾನ್ಸರ್ಡ್ ಆಗ್ತೀವಿ. ಈ ರೀತಿಯಲ್ಲಿ ಎಡುತ್ತಾ ಇದ್ದಾರೆ ಸರ್. ನಾನೇನು ಆತ ತಪ್ಪು ಮಾಡ್ತಾ ಇದ್ದಾನೆ ಅಂತ ನನ್ನ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರು ಹೇಳ್ಬೋದು, ನನ್ನ ಮಾಧ್ಯಮಗಳಿಗೆ ಹೇಳ್ಬೋದು, ನಾನು ಅವ್ನಿಗೇನು ಕೆನ್ನೆ ಹೊಡೆದು ಬುದ್ಧಿ ಹೇಳಕ್ಕಾಗುತ್ತಾ ಸರ್? ನಮ್ಮ ಮಕ್ಕಳು ಅಲ್ಲಿ ಸಮ್ಮೇಳನ ನಡೆಯುವಂತ ವಿಚಾರದಲ್ಲಿ ನಿಮಗೆ ಏನೋ ಮಾಹಿತಿ ಇತ್ತ ಇಲ್ಲ ಸರ್? ಸಮ್ಮೇಳನ ನಡೆಯೋ ವಿಷಯದಲ್ಲಿ ಇನ್ವಿಟೇಷನ್ ಅಲ್ಲಿ ನನ್ನ ಹೆಸರು ನೋಡಿದ್ದು ಬಿಟ್ರೆ ನನಗೆ ಸಮ್ಮೇಳನ ಅವ್ನು ಎಲ್ಲಿ ಮಾಡ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಗೊತ್ತಿಲ್ಲ. ಅದರಲ್ಲಿ ಹೆಸರುಗಳು ನೋಡಿದಾಗ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಏನಪ್ಪ ಇಂತಿಂತ ಗಣ್ಯ ವ್ಯಕ್ತಿಗಳನ್ನ ಹಾಕಿದ್ದೀರಿ ಸಂತೋಷ, ಈ ಗಣ್ಯ ವ್ಯಕ್ತಿ ಯಾರು ಅಂದೆ. ರಾಜ್ಯಾಧ್ಯಕ್ಷರಿಗೆ ಈ ಮಾಹಿತಿಗಳು ಗೊತ್ತಿಲ್ಲ ಅಂತಂದಾಗ ಇದೆಲ್ಲೋ ಒಂದು ಒಡಕು ಇದೆ ಅಂತ ಗೊತ್ತಾಗುತ್ತಲ್ಲ ಸರ್? ಇಲ್ಲಿ ಕೇಳಿಲಿ, ಇಲ್ಲಿ ಏನಿಲ್ಲ ಸರ್, ಇದು ಇದಕ್ಕೆ ಮಾರು ಹೋಗಿ ಹಿಂಗ್ ಆಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸರ್ ಅದಕ್ಕೆ ಸದ್ಯದಲ್ಲೇ ಅವರನ್ನ ಬದಲಾಯಿಸ್ತಾ ಇದ್ದೀವಿ. ಅದನ್ನ ಅದಕ್ಕೆ ಸದ್ಯದಲ್ಲೇ ಎಲ್ಲಾ ಶಾಲೆಗಳಿಗೂ ಭೇಟಿ ಕೊಟ್ಟು ಆತನ ಅಧ್ಯಕ್ಷತೆಯನ್ನ ಬದಲಾಯಿಸ್ತಾ ಇದ್ದೀವಿ ಸರ್. ಆಯ್ತು, ಅದನ್ನ ಮಾಡಿ.